ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಚಿಂತಾಮಣಿ ತರಕಾರಿ ಮಾರ್ಕೆಟು ಮತ್ತು ಸೊಪ್ಪಿನ ಮಾರ್ಕೆಟ್ ಏನಾದ್ರು ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲಕನ್ ಪ್ರೆಸ್ ಮಾಡಿ. ನೋಡೋಣ ಬನ್ನಿ ತರಕಾರಿ ಮತ್ತು ಸೊಪ್ಪು ಏನಿಡೋ ಅಂತ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಕೊನೆಯಲ್ಲಿ ಬರೋ ಥರ ನಂಬರ್ ಕೊಡಿ ನಿಂತಿದ್ದು ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಓಕೆ ಬನ್ನಿ, ಬೈ. ನೋಡೋಣ ಬನ್ನಿ ಚಿಂತಾಮಣಿ ತರಕಾರಿ ಮಾ ಇವತ್ತೇನು ನೋಡೋದಂತ. ಇವತ್ತು ಸೊಪ್ಪಿನ ಮಾರ್ಕೆಟಲ್ಲಿ ಇವತ್ತು ಎಲ್ಲ ಥರ ಸೊಪ್ಪಿನ ರೇಟ್ಗಳು ಸ್ವಲ್ಪ ಡೌನ್ ಆಗಿದೆ. ಇವತ್ತು ಇವತ್ತು ದುಂಡ್ ಸೊಪ್ಪು ಬಂದು 5 ರೂಪಾಯಿಂದ 8 ರೂಪಾಯಿವರೆಗೂ ಹೋಗ್ತಿದೆ. ಸಬ್ಬಕ್ಕಿ ಸೊಪ್ಪು ಬಂದು 8 ರೂಪಾಯಿ 10 ರೂಪಾಯಿವರೆಗೂ ಹೋಗ್ತಿದೆ. ಮೆಂತ್ಯ ಸೊಪ್ಪು ಬಂದು 8 ರೂಪಾಯಿಂದ 10 ರೂಪಾಯಿ 11 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಮತ್ತು ಕೊತ್ತಂಬರಿ ಸೊಪ್ಪು ಬಂದು 8 ರೂಪಾಯಿ 10 ರೂಪಾಯಿವರೆಗೂ ಹೋಗ್ತದೆ. ಪುದೀನ ಬಂದು 5 ರೂಪಾಯಿಂದ 6 ರೂಪಾಯಿವರೆಗೂ ಹೋಗ್ತದೆ. ಕರಿಬೇವು ಸೊಪ್ಪು ಬಂದು 10 ರೂಪಾಯಿ 15 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ವಿಡಿಯೋ ಎಲ್ಲರೂ ನೋಡ್ತಾ ಲೈಕ್ ಆದರೆ ಮಾಡ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲಕನ್ ಪ್ರೆಸ್ ಮಾಡಿ. ಸಂಕ್ರಾಂತಿ ಸೊಪ್ಪು ಬಂದು 8 ರೂಪಾಯಿ 10 ರೂಪಾಯಿವರೆಗೂ ಹೋಗ್ತದೆ. ಆಲ್ ಸೊಪ್ಪು ಬಂದು 8 ರೂಪಾಯಿಂದ 12 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ನೋಡಿದೆ ಫ್ರೆಂಡ್ಸ್, ಸೊಪ್ಪಿನ ರೇಟ್ಗೆ ಇವತ್ತು ಮತ್ತು ತರಕಾರಿ ಏನಿಡ ನೋಡೋಣ ಬನ್ನಿ. ಇವತ್ತು ತರಕಾರಿ ಅಷ್ಟೊಂದೇನು ಡೌನ್ ಆಗಿಲ್ಲ, ಅದೇ ರೇಟ್ ಹೋಗ್ತದೆ. ಬೀನ್ಸ್ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಹಾಗಲಕಾಯಿ ಬಂದು 30 ರೂಪಾಯಿ 40 ರೂಪಾಯಿವರೆಗೂ ಹೋಗ್ತದೆ. ಬೀಟ್ರೋಟ್ ಬಂದು 15 ರೂಪಾಯಿವರೆಗೂ ಹೋಗ್ತದೆ. ತೊಂಡೆಕಾಯಿ ಬಂದು 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಮತ್ತು ಬದನೇಕಾಯಿ ವೆಯ್ಟ್ ಬಂದು 25 ರೂಪಾಯಿಂದ 30 ರೂಪಾಯಿವರೆಗೂ ಹೋಗ್ತದೆ. ಬೆಂಡೆಕಾಯಿ ಬಂದು 20 ರೂಪಾಯಿವರೆಗೂ ಹೋಗ್ತದೆ. ಬಜ್ಜಿ ಮೆಣಸಿನ್ಕಾಯಿ ಬಂದು 60 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಮೀಡಿಯಮ್ ಸೈಜ್ ಕ್ವಾಲಿಟಿ ಇರೋದು 30 ರೂಪಾಯಿ 40 ರೂಪಾಯಿವರೆಗೂ ಹೋಗ್ತದೆ. ಮೈಸೂರು ಬದನೇಕಾಯಿ ಬಂದು 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ. ಅವರೇಕಾಯಿ ಮತ್ತು ತೊಗರಿಕಾಯಿ ಪಾಕೆಟ್ ಅದು ಬರ್ತಾ ಇಲ್ಲ. ಚಪ್ಪಡ ಬದನೇಕಾಯಿ ಬಂದು 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲಕನ್ ಪ್ರೆಸ್ ಮಾಡಿ. ಮತ್ತು ಹೀರೆಕಾಯಿ ಬಂದು 15 ರೂಪಾಯಿವರೆಗೂ ಹೋಗ್ತದೆ. ಕ್ಯಾರೆಟ್ ಬಂದು 13 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಮತ್ತು ನೋಕೋಲ್ ಬಂದು 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ. ಮತ್ತು ಪಳ್ಳೆಕಾಯಿ ಬಂದು 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ. ಅಲಸಂದಿಕಾಯಿ ಬಂದು 30 ರೂಪಾಯಿ 40 ರೂಪಾಯಿವರೆಗೂ ಹೋಗ್ತದೆ. ಮೂಲಂಗಿ ಬಂದು 8 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಮತ್ತು ಕರಿ ಬದನೇಕಾಯಿ ಬಂದು 15 ರೂಪಾಯಿಂದ 25 ರೂಪಾಯಿವರೆಗೂ ಹೋಗ್ತದೆ. ಕುಂಬಳಕಾಯಿ ಬಂದು 5 ರೂಪಾಯಿಂದ 10 ರೂಪಾಯಿವರೆಗೂ ಹೋಗ್ತದೆ. ಗೋರಿಕಾಯಿ ಬಂದು 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲಕನ್ನು ಪ್ರೆಸ್ ಮಾಡಿ. ಮತ್ತು ನುಗ್ಗೆಕಾಯಿ ಬಂದು 30 ರೂಪಾಯಿಂದ 35 ರೂಪಾಯಿವರೆಗೂ ಹೋಗ್ತದೆ. ಸೌತೆಕಾಯಿ ಬಂದು 400 ರೂಪಾಯಿವರೆಗೂ ಹೋಗ್ತದೆ. ಎಲೆಕಾಸು ಬಂದು 100 ರೂಪಾಯಿಂದ 105 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಮತ್ತು ಬೀನ್ಸ್, ವೈಟ್ ಬೀನ್ಸ್ ಬಂದು 60 ರೂಪಾಯಿಂದ 65 ರೂಪಾಯಿವರೆಗೂ ಹೋಗ್ತದೆ. ಬ್ಲ್ಯಾಕ್ ಬೀನ್ಸ್ ಬಂದು 70 ರೂಪಾಯಿಂದ 75 ರೂಪಾಯಿವರೆಗೂ ಹೋಗ್ತದೆ, 75 80 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಮತ್ತು ಹೂಕೋಸು ಬಂದು 80 ರೂಪಾಯಿವರೆಗೂ ಹೋಗ್ತದೆ. ಬಟಾಣಿ ಬಂದು 70 ರೂಪಾಯಿವರೆಗೂ ಹೋಗ್ತದೆ. ಚಿಕ್ಕಡಿಕಾಯಿ ಬಂದು 20 ರೂಪಾಯಿಂದ 25 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಮತ್ತು ಹಸಿ ಮೆಣಸಿನ ನಾಟಿ ಬಂದು 100 ರೂಪಾಯಿಂದ 120 ರೂಪಾಯಿವರೆಗೂ ಹೋಗ್ತದೆ. ಆಕಾಶ್ ಬಂದು 40 ರೂಪಾಯಿವರೆಗೂ ಹೋಗ್ತದೆ. ಜಿಫಾರ್ ಬಂದು 40 ರೂಪಾಯಿವರೆಗೂ ಹೋಗ್ತದೆ. ಆಂಧ್ರ ವೈಟ್ ಬಂದು 35 ರೂಪಾಯಿವರೆಗೂ ಹೋಗ್ತದೆ. ವೈಷ್ಣವ ಬಂದು 40 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಅದೇ ರೇಟ್ ಹೋಗ್ತದೆ, ಕಡಿಮೆ ಏನಾಗಿಲ್ಲ. ಜಾಸ್ತಿನೂ ಆಗಿಲ್ಲ, ಕಡಿಮೆ ಅದೇ ರೇಟ್ ಹೋಗ್ತದೆ. ಮತ್ತು ಕ್ಯಾಪ್ಸಿಕಮ್ ಬಂದು 30 ರೂಪಾಯಿವರೆಗೂ ಹೋಗ್ತದೆ. ಶುಂಠಿ ಬಂದು 120 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಮತ್ತು ಗಡ್ಡೆಗೆಣಸು ಬಂದು 10 ರೂಪಾಯಿ 15 ರೂಪಾಯಿವರೆಗೂ ಹೋಗ್ತದೆ. ಸಾಂಬಾರ್ಕಾಯಿ ಬಂದು 10 ರೂಪಾಯಿವರೆಗೂ ಹೋಗ್ತದೆ. ಬೂದುಗುಂಬಳಕಾಯಿ ಬಂದು 12 ರೂಪಾಯಿವರೆಗೂ ಹೋಗ್ತದೆ, ಓಕೆ, ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಈರುಳ್ಳಿ ಬಂದು 500 ರೂಪಾಯಿಂದ 600 ರೂಪಾಯಿವರೆಗೂ ಹೋಗ್ತದೆ. ಬೆಳ್ಳುಳ್ಳಿ ಬಂದು 2000 ರೂಪಾಯಿಂದ 2100 ರೂಪಾಯಿವರೆಗೂ ಹೋಗ್ತದೆ. ಆಲೂಗಡ್ಡೆ ಬಂದು 500 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ನೋಡೋದಕ್ಕೆ ಚಿಂತಾಮಣಿ ತರಕಾರಿ ಮಾಡಿ ಸೊಪ್ಪಿನ ಮಾಡಿ ಗೊತ್ತಿರೋ ರೇಟ್ಗಳು. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಕನ್ನು ಪ್ರೆಸ್ ಮಾಡಿ. ಓಕೆ ಮೇಡಮ್, ಬೈ ನೆಕ್ಸ್ಟ್.